ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿರುವಂತಹ ಎಟಿಎಂನಲ್ಲಿ ಘಟನೆ ಕಂಡು ಬಂದಿದೆ. ಚಿಕ್ಕೋಡಿ ಪಟ್ಟಣದ ಅಂಬೇಡ್ಕರ್ ನಗರದಲ್ಲಿರುವಂತಹ ಎಟಿಎಂ ದರೋಡೆ ಆಗಿದೆ. ತಡರಾತ್ರಿ 3 ಗಂಟೆ ಸುಮಾರಿಗೆ ಎಟಿಎಂ ಒಡೆದು ಹಣ ದೋಚಿ ಪರಾರಿಯಾಗಿದ್ದಾರೆ ಖದೀಮರು. ಅಂದಾಜು 23 ಲಕ್ಷ ರೂಪಾಯಿ ಕಳ್ಳತನ ಆಗಿದೆ. ಸಣ್ಣ ಪುಟ್ಟ ಅಮೌಂಟ್ ಅಲ್ಲ ಇದು, 23 ಲಕ್ಷ. ಸ್ಥಳಕ್ಕೆ ಚಿಕ್ಕೋಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಸಿಸಿ ಕ್ಯಾಮೆರಾಗಳು ಕೂಡ ಅಲ್ಲಲ್ಲಿ ಅಳವಡಿಸಿರ್ತಾರೆ. ಎಲ್ಲೂ ಕೂಡ ಫುಟೇಜ್ ಗಳನ್ನ ಚೆಕ್ ಮಾಡ್ತಾ ಇದ್ದಾರೆ. ಈಗಾಗಲೇ ಎಸ್ಬಿಐ ಎಟಿಎಂಗೆ ಕನ್ನ ಹಾಕಿದ್ದಾರೆ ಖದೀಮರು. ಈಗ ಮನೆಗಳಲ್ಲೆಲ್ಲ ಕಳ್ಳತನ ಆಗುತ್ತೆ ಅನ್ನೋದು ಕೂಡ ನಾವು ಸಾಮಾನ್ಯವಾಗಿ ಕೇಳಿದ್ವಿ. ಈ ಎಟಿಎಂ ವಿಷಯವಾಗಿ ಯಾವಾಗೋ ಒಂದ್ಸಲ ಕೇಳ್ತಾ ಇದ್ವಿ. 23 ಲಕ್ಷ ಎಟಿಎಂ ಅಲ್ಲಿ ಎಸ್ಬಿಐ ಎಟಿಎಂ ನಲ್ಲಿ ಆ ಎಟಿಎಂ ಸಮೇತರಾಗಿ ಇವರು ಕನ್ನ ಹಾಕಿದ್ದಾರೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ಇರುವಂತಹ ಎಟಿಎಂ ನಲ್ಲಿ ಘಟನೆ ನಡೆದಿದೆ. ಬಹಳ ಪ್ರೀ ಪ್ಲಾನ್ ಆಗಿ ಮಾಡ್ತಾರೆ ಕಳ್ಳರು. ಯಾವ ಎಟಿಎಂ ನಲ್ಲಿ ಜನ ಜಾಸ್ತಿ ಹೋಗ್ತಾ ಇರ್ತಾರೆ, ಅಲ್ಲಿ ದುಡ್ಡು ಅಂದ್ರೆ ಹಣ ಸಂಗ್ರಹ ಯಾವಾಗ್ಲೂ ಇರುತ್ತಾ ಏನು, ಪ್ರತಿಯೊಂದು ಕೂಡ ವೀಕ್ಷಣೆ ಮಾಡಿರ್ತಾರೆ ಮೊದಲೇ. ಆದ್ರೆ ಪ್ರೀ ಪ್ಲಾನ್ 2-3 ದಿನ ಮೊದಲೇನೆ ಪ್ರೀ ಪ್ಲಾನ್ ಮಾಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಯಾರೂ ಇಲ್ಲದೆ ಇರುವಂತಹ ಸಮಯವನ್ನ ನೋಡಿ ಎಸ್ಬಿಐ ಎಟಿಎಂ ಇರುತ್ತಲ್ಲ ಅಲ್ಲಿ ಹೋಗಿ ಅಲ್ಲಿರುವಂತಹ 23 ಲಕ್ಷ ಹಣವನ್ನ ದೋಚಿ ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ಚಿಕ್ಕೋಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆದ್ದರಿಂದ